ಪಾಕಿಸ್ತಾನದ ಇಮ್ರಾನ್ ಖಾನ್ಗೆ ಜೈಲು ಶಿಕ್ಷೆ ಆಯಿತು. 3 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ. ಇಂಡಿಯಾದ ಸಿಸ್ಟಮ್ಮೇ ಅಲ್ಲೂ ಇದೆ. ಶಿಕ್ಷೆ ಆದ ತಕ್ಷಣ ಸಂಸತ್ ಸದಸ್ಯತ್ವದಿಂದ ಅನರ್ಹಗೊಂಡ್ರು ಇಮ್ರಾನ್ ಖಾನ್. ಇದು ಕನ್ಫರ್ಮ್ ಇತ್ತು ಅವ್ರಿಗೆ, ಮೊದಲೇ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ರು. ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ನಾನು ಜೈಲಲ್ಲಿರ್ತೀನಿ, ನನ್ನ ಈ ಶಿಕ್ಷೆಯನ್ನು ವಿರೋಧಿಸಿ ನೀವು ಪ್ರತಿಭಟಿಸಿ ಅನ್ನೋ ಥರ ಮೊದಲೇ ವಿಡಿಯೋ ರೆಕಾರ್ಡ್ ಮಾಡಿಟ್ಟರು. ಇಮ್ರಾನ್ ಖಾನ್ ಶಿಕ್ಷೆ ಘೋಷಣೆಯಾಗಿ ಪೊಲೀಸರು ವಶಕ್ಕೆ ತಗೊಂಡ ನಂತರ ಅದನ್ನು ಟ್ವಿಟರ್ಗೆ ಅಪ್ಲೋಡು ಮಾಡಿದ್ರು. ಇದು ತೋಷಖಾನ ಅಂತ ಇದೆಯಂತಲ್ಲಿ ಪಾಕಿಸ್ತಾನದಲ್ಲಿ. ತೋಷಖಾನ ಅಂದರೆ ಫಾರಿನ್ ಟ್ರಿಪ್ಗಳಿಗೆ ಹೋಗಿರ್ತಾರಲ್ಲ ಇವರು ರಾಜಕಾರಣಿಗಳು, ಅವರು ತಮಗೆ ವಿದೇಶದಲ್ಲಿ ಬಂದಂಥ ಗಿಫ್ಟ್ಗಳನ್ನು, ಉಡುಗೊರೆಗಳನ್ನು ತಂದ ತೋಷಖಾನ ಕೊಡಬೇಕು. ಸರ್ಕಾರದ ಆಸ್ತಿ ಅದು, ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳಂಗಿಲ್ಲ, ಮನೆಗೆ ತಗೊಂಡು ಹೋಗಂಗಿಲ್ಲ, ಅದು ನಿಯಮ. ತೋಷಖಾನ ಕೊಡಬೇಕು ಅಂತ ಇಮ್ರಾನ್ ಖಾನು ತಮಗೆ ಬಂದಿದ್ದ ಗಿಫ್ಟ್ಗಳನ್ನೆಲ್ಲ ಮಾರ್ಕೊಂಬಿಟ್ರಂತೆ. 17 ಕೋಟಿ ಪಾಕಿಸ್ತಾನಿ ರುಪೀಸ್, ಪಾಕಿಸ್ತಾನದ ದುಡ್ಡಿನಲ್ಲಿ 17 ಕೋಟಿ ರೂಪಾಯಿ ಅಷ್ಟನ್ನು ಮಾರ್ಕೊಂಬಿಟ್ಟಿದ್ದಾರೆ. ಅದರ ವಿರುದ್ಧ ಕೇಸ್ ಆಗಿತ್ತು. ನೆನಪಿರಲಿ, ಇಮ್ರಾನ್ ಖಾನ್ ವಿರುದ್ಧ ಇರುವಂಥ ಸುಮಾರು 140 ಕೇಸ್ಗಳ ಪೈಕಿ ಇದು ಒಂದು ಕೇಸು. ಇದೊಂದು ಕೇಸ್ದಲ್ಲಿ ಶಿಕ್ಷೆ ಆಗಿದೆ. 3 ವರ್ಷ ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. ಕರ್ಕೊಂಡು ಹೋಗಿದ್ದಾರೆ, ಹೈಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ದಾರೆ ಶಿಕ್ಷೆಗೆ ತಡೆ ಕೋರಬೇಕು ಅಂತ. ಈಗ ಇನ್ನೊಂದು 3 ತಿಂಗಳಲ್ಲಿ ಎಲೆಕ್ಷನ್ನಲ್ಲಿ, ಎಲೆಕ್ಷನ್ಗೂ ನಿಲ್ಲೋದಕ್ಕೆ ಬರೋದಿಲ್ಲ ಅವರು ಶಿಕ್ಷೆ ಆಗಿರೋದ್ರಿಂದ. ಅಪೀಲ್ನಲ್ಲಿ ಅದನ್ನೂ ಕೇಳ್ಕೊಂಡಿದ್ದಾರೆ, ಶಿಕ್ಷೆಯನ್ನು ಸಸ್ಪೆನ್ಷನ್ನಲ್ಲಿಡಿ, ಮುಂದಿನ ಚುನಾವಣೆಗೆ ನಿಂತ್ಕೊಳ್ಳೋಕೆ ನಂಗೆ ಅವಕಾಶ ಕೊಡಿ ಅಂತ. ನೋಡಿ, ಕೋಇನ್ಸಿಡೆನ್ಸ್ ಹೆಂಗಿದೆ. ನೆನ್ನೆ ತಾನೇ ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಇದೇ ಜಡ್ಜ್ಮೆಂಟ್ ಬಂದಿದೆ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂತು, ಶಿಕ್ಷೆಗೆ ತಡೆ ಕೊಡಲಾಯಿತು. ಸ್ಟೇ ಕೊಡ್ತು ಸುಪ್ರೀಂ ಕೋರ್ಟ್ ನೆನ್ನೆ ಶಿಕ್ಷೆಗೆ. ಇವತ್ತು ರಾಹುಲ್, ನೆನ್ನೆ ರಾಹುಲ್ ಗಾಂಧಿ ಅವರಿಗೆ ತಡೆ ಕೊಡಲಾಗಿದೆ, ಇವತ್ತು ಇಮ್ರಾನ್ ಖಾನ್. ಅಂದರೆ ನಾನು ಒಂದಕ್ಕೊಂದು ಕಂಪೇರ್ ಮಾಡ್ತಿಲ್ಲ, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಎಲ್ಲ ರಾಹುಲ್ ಗಾಂಧಿಗೂ ಇಮ್ರಾನ್ ಖಾನ್ಗೂ ಕಂಪೇರ್ ಮಾಡಿಬಿಟ್ರು ಅಜಿತ್ ಹನುಮಕ್ಕನವರು ಅನ್ಬೇಡಿ, ಹಂಗಲ್ಲ. ಇಲ್ಲೂ ಜೈಲು ಶಿಕ್ಷೆ ಆಯಿತು, ಹೈಕೋರ್ಟಿಗೆ ಅಪೀಲ್ ಹೋದರು ರಾಹುಲ್ ಗಾಂಧಿ. ಹೈಕೋರ್ಟು ಅಪೀಲನ್ನು ಮಾನ್ಯ ಮಾಡಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟು ನಾವು ಶಿಕ್ಷೆಗೆ ತಡೆ ಕೊಡ್ತೀವಿ, ಅದರ ಅರ್ಥ ನೀವು ಮಾತಾಡಿದ್ದೆಲ್ಲ ಕರೆಕ್ಟು ಅಂತಲ್ಲ ಅಂತೇಳಿ ಶಿಕ್ಷೆಗೆ ತಡೆ ಕೊಡ್ತು. ಇವತ್ತು ಇಮ್ರಾನ್ ಖಾನ್ರಿಗೆ ಜೈಲು ಶಿಕ್ಷೆ ಆಗಿದೆ, ಅವರು ಹೈಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ. ಅಪೀಲ್ನಲ್ಲಿ ಕೇಳ್ಕೊಂಡಿದ್ದಾರೆ, 3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ಚುನಾವಣೆ ನಿಲ್ಲೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ಬೇಕು ನೀವು ಅಂತ. ಜೈಲು ಶಿಕ್ಷೆ ಘೋಷಣೆ ಆಗ್ತಾ ಇದ್ದಂತೆ ಲಾಹೋರ್ ಪೊಲೀಸರು ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು. 2018ರಿಂದ 2022ರ ಮಧ್ಯದಲ್ಲಿ ತಮಗೆ ಬಂದ ಉಡುಗೊರೆಗಳನ್ನು ಅಕ್ರಮವಾಗಿ ಮಾರ್ಕೊಂಡಿದ್ರು ಅನ್ನೋದು ಪ್ರಕರಣ. ಇಸ್ಲಾಮಾಬಾದ್ ಕೋರ್ಟು ಜೈಲು ಶಿಕ್ಷೆಯನ್ನು ಪ್ರಕಟಿಸಿದೆ. ಚುನಾವಣಾ ಆಯೋಗದವರು ತನಿಖೆ ಮಾಡಿದ್ರಂತಿದ್ದನ್ನು, ಚುನಾವಣಾ ಆಯೋಗದ ತನಿಖೆ. ಇನ್ನು 5 ವರ್ಷ ಇಮ್ರಾನ್ ಖಾನ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋ ಹಂಗಿಲ್ಲ. 140 ಪ್ರಕರಣಗಳ ಪೈಕಿ ಒಂದು ಪ್ರಕರಣ. ಮೇ 9ನೇ ತಾರೀಕು ಇವ್ರನ್ನ ಇನ್ನೊಮ್ಮೆ ಪಾಕಿಸ್ತಾನಿ ಮಾರ್ಷಲ್ಗಳು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು ಜೈಲಿನಿಂದ. ಎಂಥ ನಾಟಕೀಯ ಬೆಳವಣಿಗೆ ಅದು, ಅದರ ದೃಶ್ಯಗಳನ್ನು ತೋರಿಸಿದ್ದೀನಿ ನಿಮಗೆ. 5,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಗರಣದಲ್ಲಿ ಕೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಮಾರ್ಷಲ್ಗಳು ದರ ಎಳ್ಕೊಂಡೋಗಿದ್ರು ಒಬ್ಬ ಮಾಜಿ ಪ್ರಧಾನಿಯನ್ನು. ಇವತ್ತು ಜೈಲು ಶಿಕ್ಷೆ ಆಗಿದೆ, ಮತ್ತು ಲಾಹೋರ್ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.